ವೆಂಕಟೇಶಾಯ ತಿರುಮಲಾ ತಿರುಪತಿ ಡೈಲಿ ಅಪ್ಡೇಟ್ಸ್ಗೆ ಸ್ವಾಗತ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಟಿಟಿಡಿ ಅವರು ಪ್ರತಿ ತಿಂಗಳು ಡಯಲ್ ಇಯರ್ ಇಒ ಪ್ರೋಗ್ರಾಂ ಅಂತ ನಡೆಸುತ್ತಾರೆ ಈ ಪ್ರೋಗ್ರಾಂ ಅಲ್ಲಿ ಭಕ್ತರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅವರು ನೇರವಾಗಿ ಟಿಟಿಡಿ ಟಿಇಒ ಅವರಾದಂತಹ ಎ ವಿ ಧರ್ಮಾರೆಡ್ಡಿ ಅವರನ್ನು ಕೇಳಬಹುದು ಆಗಸ್ಟ್ ತಿಂಗಳ ಈ ಒಂದು ಪ್ರೋಗ್ರಾಂ ನಿನ್ನೆ ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕು ನಡೆದಿದೆ ಈ ಒಂದು ಪ್ರೋಗ್ರಾಂ ಅಲ್ಲಿ ಭಕ್ತರಿಗೆ ಏನೆಲ್ಲ ಸಂದೇಹಗಳಿದ್ದರೆ ಅದನ್ನು ಅವರು ಟಿ ಟಿಡಿಇಒ ಅವರಿಂದ ನೇರವಾಗಿ ಕೇಳಿದ್ದಾರೆ ಹಾಗೆಯೇ ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕು ವೈಕುಂಠ ಏಕಾದಶಿ ಇರುವ ಕಾರಣ ಆ ಹತ್ತು ಕಾಲ ಅಂದರೆ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಹತ್ತು ದಿಸಗಳ ಕಾಲ ಸುಪತಂ ಎಂಟ್ರಿಯಿಂದ ಇನ್ಫ್ಯಾಂಟ್ ದರ್ಶನ ಆಗಿರಬಹುದು ಹಾಗೆ ವಿಐಪಿ ರೆಕಮೆಂಡೇಶನ್ ಲೆಟರ್ಸ್ ಇಂದ ಬ್ರೇಕ್ ದರ್ಶನ ಆಗಿರಬಹುದು ಹಾಗೆಯೇ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಈ ಎಲ್ಲಾ ದರ್ಶನವನ್ನು ಟಿ ಅವರು ಆ ಹತ್ತು ದಿವಸಗಳ ಕಾಲ ರದ್ದು ಮಾಡ್ತಾರೆ ಹಾಗೆಯೇ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲೂ ಕೂಡ ತಿರುಮಲದಲ್ಲಿ ಬ್ರಹ್ಮೋತ್ಸವಗಳು ನಡೆಯುವ ಕಾರಣ ಈ ಪ್ರಿವಿಲೇಜ್ ದರ್ಶನಗಳು ಯಾವುದೂ ಇರುವುದಿಲ್ಲ ಅಂದರೆ ಸೀನಿಯರ್ ಆಗಿರ್ಬೋದು ಅಥವಾ ಸುಪತಮ್ ಎಂಟ್ರಿಯಿಂದ ಇನ್ಫೆಂಟ್ ದರ್ಶನ ಆಗಿರ್ಬೋದು ಹಾಗೆ ವಿ ಐ ಪಿ ರೆಕಮೆಂಡೇಶನ್ ಲೆಟರ್ ಇಂದ ಬ್ರೇಕ್ ದರ್ಶನ ಈ ಮೂರು ತರಹದ ಪ್ರಿವಿಲೇಜ್ ದರ್ಶನಗಳು ಇರುವುದಿಲ್ಲ ಸೊ ಆದ್ದರಿಂದ ನೀವು ನಿಮ್ಮ ಒಂದು ಯಾತ್ರೆಯನ್ನು ಪ್ಲಾನ್ ಮಾಡಿಕೊಂಡು ಬನ್ನಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಬ್ರಹ್ಮೋತ್ಸವ ಟೈಮಲ್ಲಿ ನಿಮಗೆ ದೇವರ ದರ್ಶನ ಮಾಡಬೇಕು ಅಂದ್ರೆ ನಿಮ್ಗೆ ಏನಾದರೂ ಆನ್ಲೈನ್ ಅಲ್ಲಿ ಮುನ್ನೂರು ರೂಪಾಯಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನೀವು ತಿರುಪತಿಯಲ್ಲಿ ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ತಗೋಬಹುದು ಇಲ್ಲಾಂದ್ರೆ ನೀವು ಬೆಟ್ಟ ಹತ್ಕೊಂಡು ಬರೋದಾದರೆ ದಿವ್ಯ ದರ್ಶನದ ಟೋಕನ್ಸ್ನಾದರೂ ತಗೋಬಹುದು ಇಲ್ಲ ಅಂದ್ರೆ ನಿಮಗೆ ಎರಡೂ ಟೋಕನ್ಸ್ ತಗೊಂಡಿಲ್ಲ ಅಂದ್ರೂ ಕೂಡ ನೀವು ನೇರವಾಗಿ ಬಂದು ತಿರುಮಲದಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಸರ್ವದರ್ಶನಕ್ಕೆ ಹೋಗಬಹುದು ಆದರೆ ಬ್ರಹ್ಮೋತ್ಸವದ ಟೈಮ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ ತಿರುಮಲದಲ್ಲಿ ಆದ್ದರಿಂದ ಆದಷ್ಟು ನಿಮ್ಮ ಒಂದು ಆನ್ಲೈನ್ ಟಿಕೆಟ್ಸ್ ಇದ್ರೆ ಮಾತ್ರ ದರ್ಶನಕ್ಕೆ ಹೋಗಿ ಇಲ್ಲ ಅಂದರೆ ನಿಮಗೆ ದರ್ಶನವಾಗುವುದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆಗಳ ಕಾಲ ಕೂಡ ಹಿಡಿಯಬಹುದು ನೀವೇನಾದರೂ ತಿರುಮಲದಲ್ಲಿ ಎರಡು ಅಥವಾ ಮೂರು ದಿವಸಗಳ ಕಾಲ ಇರುವುದಾದರೆ ನೀವು ಆಫ್ಲೈನಲ್ಲಿ ಲಕ್ಕಿ ಡಿಪ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇದು ಒಂದು ಸುವರ್ಣ ಅವಕಾಶ ನಿಮಗೇನಾದರೂ ಆನ್ಲೈನ್ ಲಕ್ಕಿ ಅಲ್ಲಿ ಸಿಕ್ಕಿಲ್ಲ ಅಂದರೆ ಈ ಒಂದು ಆಪ್ಷನ್ನ ಕೂಡ ನೀವು ಟ್ರೈ ಮಾಡಬಹುದು ಈ ಆಫ್ಲೈನ್ ಲಕ್ಕಿ ಡಿಪ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ನೀವು ಒ ಆಫೀಸ್ ಹತ್ರ ಹೋಗಬೇಕು ಅದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇದು ಸಿ ಆಫೀಸ್ ನಲ್ಲಿ ಆಫೀಸ್ನಲ್ಲಿ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಐದು ಗಂಟೆವರೆಗೂ ಮಾಡ್ತಾರೆ ಈ ಲಕ್ಕಿ ಡಿಪ್ ಸೇವೆಯಲ್ಲಿ ನಿಮಗೆ ನಾಲ್ಕು ತರಹದ ಸೇವೆಗಳು ಸಿಗುತ್ತೆ ಮೊದಲನೇದು ಬಂದ್ಬಿಟ್ಟು ಸುಪ್ರಭಾತ ಸೇವೆ ಎರಡನೇದು ಅರ್ಚನಾ ಮೂರನೇದು ತೋಮಾಲ ಹಾಗೆಯೇ ನಾಲ್ಕನೇದು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಈ ಸೇವೆಗಳು ವಾರದಲ್ಲಿ ಕೆಲವು ದಿನಗಳಲ್ಲಿ ನಡೆಯುತ್ತದೆ ಹಾಗೆ ಸುಪ್ರಭಾತ ಸೇವೆ ಪ್ರತಿದಿನವೂ ನಡೆಯುತ್ತದೆ ನೀವು ನೀವು ಹೋಗಿದ ದಿವಸ ಯಾವ ಸೇವೆ ಇದೆ ನೀವು ಆ ಸೇವೆಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ನೀವೇನಾದರೂ ಈ ಸೇವೆಗಳಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ದೇವರ ಮುಂದೆ ಮೂವತ್ತು ನಿಮಿಷಗಳ ಕಾಲ ಕುಳಿತುಕೊಳ್ಳುವ ಅವಕಾಶವಿರುತ್ತದೆ ಹಾಗೆ ಈ ಒಂದು ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ರಿಸಲ್ಟ್ಸ್ ಆರ್ ಒ ಆಫೀಸ್ ಎದುರುಗಡೆ ಇರುವ ಎಲ್ಇಡಿ ಸ್ಕ್ರೀನ್ ಅಲ್ಲಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಡಿಸ್ಪ್ಲೇ ಮಾಡ್ತಾರೆ ಅಲ್ಲಿ ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ನೀವು ನಿಮ್ಮ ಸೇವೆಗೆ ತಕ್ಕ ಅಮೌಂಟ್ ನ ಪೇ ಮಾಡಿಬಿಟ್ಟು ನಿಮ್ಮ ಒಂದು ಟಿಕೆಟ್ಸ್ ನ ಪಡೆಯಬಹುದು ಹಾಗೆಯೇ ನಿಮಗೇನಾದರೂ ಏನಾದರೂ ಕಲ್ಯಾಣೋತ್ಸವ ಸೇವೆಯಲ್ಲಿ ಕೂಡ ಪಾಲ್ಗೊಳ್ಳಬೇಕು ಅಂದ್ರೆ ಇದಕ್ಕೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಹಾಗೆ ನಿಮ್ಗೆ ಏನಾದರೂ ಆನ್ಲೈನ್ ಅಲ್ಲಿ ರೂಮ್ ಸಿಕ್ಕಿಲ್ಲ ಅಂದ್ರೆ ನೀವು ಆಫ್ಲೈನ್ ಅಲ್ಲೂ ಕೂಡ ರೂಮ್ಸ್ ನ ಪಡೆಯಬಹುದು ಇದಕ್ಕೂ ಕೂಡ ನೀವು ಒ ಆಫೀಸ್ ಹತ್ರ ಹೋಗಬೇಕು ಆದರೆ ಬೆಳಗಿನ ಜಾವ ಐದು ಅಥವಾ ಆರು ಗಂಟೆಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ರೂಮ್ ಬೇಗನೆ ಸಿಗುತ್ತದೆ ಹಾಗೆ ಆಫ್ಲೈನ್ ಅಲ್ಲಿ ಸಿಂಗಲ್ಸ್ ಅಥವಾ ಬ್ಯಾಚುಲರ್ಸ್ಗೆ ರೂಮ್ಸ್ ನ ಕೊಡೋದಿಲ್ಲ ಆದ್ದರಿಂದ ನೀವು ಫ್ರೀ ಲಾಕರ್ಸ್ ಫೆಸಿಲಿಟಿಯನ್ನು ಉಪಯೋಗಿಸಿಕೊಳ್ಳಬಹುದು ಇದಕ್ಕೂ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತದೆ ಇನ್ನು ಇವತ್ತಿನ ಅಪ್ಡೇಟ್ ಸಿಗಿದೆ ಇವತ್ತು ಯಾವುದೇ ಟಿಕೆಟ್ ಇಲ್ಲದೆ ನೇರವಾಗಿ ಸರ್ವದರ್ಶನಕ್ಕಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಹೋಗಿದ ಭಕ್ತರಿಗೆ ದರ್ಶನವಾಗುವುದಕ್ಕೆ ಹತ್ತರಿಂದ ಹದಿನೈದು ಗಂಟೆಗಳ ಕಾಲ ಹಿಡಿಯಬಹುದು ಹಾಗೆಯೇ ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಅಥವಾ ದಿವ್ಯ ದರ್ಶನದ ಟೋಕನ್ಸ್ ಹೊಂದಿದ ಭಕ್ತರಿಗೆ ಆರರಿಂದ ಏಳು ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಮತ್ತು ಮುನ್ನೂರು ರೂಪಾಯಿ ಟಿಕೆಟ್ ಅಥವಾ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಹೊಂದಿದ ಭಕ್ತರಿಗೆ ಮೂರರಿಂದ ನಾಲ್ಕು ಗಂಟೆಗಳಲ್ಲಿ ದರ್ಶನವಾಗುತ್ತದೆ ಇನ್ನು ನಾವು ಪ್ರತಿ ವಿಡಿಯೋದಲ್ಲೂ ಹೇಳಿದ ಹಾಗೆ ತಿರುಪತಿಯಲ್ಲಿ ಮೂರು ಜಾಗದಲ್ಲಿ ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಅಂತ ಕೊಡ್ತಾರೆ ಮೊದಲನೇ ಜಾಗ ಬಂದ್ಬಿಟ್ಟು ಸಿ ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಎರಡನೇ ಜಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಇರುವ ಗೋವಿಂದರಾಜ ಚೌಲ್ಟ್ರಿ ಹಾಗೆ ಮೂರನೇ ಜಾಗ ಬಂದ್ಬಿಟ್ಟು ಗೋವಿಂದರಾಜ ದೇವಸ್ಥಾನದ ಹತ್ರ ಇರುವ ವಿಷ್ಣು ನಿವಾಸಂ ಈ ಮೂರು ಜಾಗದಲ್ಲೂ ಕೂಡ ನಿಮಗೆ ಪ್ರತಿನಿತ್ಯ ಆಫ್ಲೈನ್ ಎಸ್ ಎಸ್ ಡಿ ಟೋಕನ್ಸ್ ಅಂತ ಕೊಡ್ತಾರೆ ಯಾರೆಲ್ಲ ದರ್ಶನಕ್ಕೆ ಹೋಗ್ತಾರೆ ಅವರ ಅವರೆಲ್ಲ ಕ್ಯೂ ಲೈನ್ ಅಲ್ಲಿ ನಿಂತು ಅವರ ಒಂದು ಟೋಕನ್ಸ್ ಪಡೆಯಬೇಕು ಇನ್ನು ಬೆಟ್ಟ ಹತ್ತುವ ಭಕ್ತರಿಗೂ ಕೂಡ ದಿವ್ಯ ದರ್ಶನದ ಟೋಕನ್ಸ್ ಅಂತ ಕೊಡ್ತಾರೆ ನೀವು ಅಲಿಪಿರಿ ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗುವುದಾದರೆ ನೀವು ಅಲಿಪಿರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ನ ಕೊಡ್ತಾರೆ ಹಾಗೆ ನೀವೇನಾದ್ರೂ ಶ್ರೀವಾರಿ ಮೆಟ್ಟು ಮಾರ್ಗದಲ್ಲಿ ಬೆಟ್ಟ ಹತ್ತುವ ಭಕ್ತರಾಗಿದ್ದರೆ ನಿಮ್ಗೆ ಸಾವಿರದ ಇನ್ನೂರ ಐವತ್ತನೇ ಈ ಒಂದು ಟೋಕನ್ಸ್ ನ ಕೊಡ್ತಾರೆ ನೀವೇನಾದರೂ ಅಲಿಪಿರಿ ಮಾರ್ಗದಲ್ಲಿ ಹೋಗುವ ಭಕ್ತರಾದರೆ ನಿಮ್ಮ ಒಂದು ಟೋಕನ್ಸ್ನ ತಪ್ಪದೇ ಗೋಪುರದ ಹತ್ರ ಸ್ಕ್ಯಾನ್ ಮಾಡಿಸ್ಕೊಂಡೋಗಿ ಇಲ್ಲ ಅಂದರೆ ನಿಮಗೆ ತಿರುಮಲದಲ್ಲಿ ದೇವರ ದರ್ಶನಕ್ಕೆ ಬಿಡುವುದಿಲ್ಲ ಇದೆಲ್ಲ ಇವತ್ತಿನ ಅಪ್ಡೇಟ್ಸ್ ಇದೇ ತರಹದ ಡೈಲಿ ಟಿ ಟಿ ಡಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ